ವೆಲ್ಕಮ್ ಟು ಆಲ್ ಲಾಕ್ಸ್ ವಿತ್ ಲಿಖಿತಾ ರವಿಕುಮಾರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಮಂಡೆ, ಸೊ ಲೈಕ್ ಡೈಲಿ ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ. ನಿನ್ನೆ January 29 ನನ್ನ ಹಸ್ಬೆಂಡ್ ಬರ್ಡೇ ಇತ್ತು. ಇದೊಂದು ಸಿಂಪಲ್ ಡೈಲಿ ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಕ್ಚುಲಿ ಎಲ್ಲ ಕೆಲಸ ಇವಾಗಾಯಿತು. ಸೊ ಮಂಡೆ ಅದರಿಂದ ಸ್ವಲ್ಪ ಪೂಜೆ ಎಲ್ಲ ಇರುತ್ತಲ್ವ. ಸೊ ಇವತ್ತು ಲೇಟ್ ಆಯಿತು ಆಲ್ರೆಡಿ ಲಾಕ್ ಮಾಡೋದು. ಇವಾಗ ಟೈಮ್ ಬಂದು 2:30 ಆಗಿದೆ. ಸೊ ಈಗ ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ನಾನು. ಏನಿಲ್ಲ, ಸಿಂಪಲ್ ಲಾಗ್ ಅಂತಲೇ ಹೇಳ್ಬೋದು. ಸೊ ಬರ್ಡೇ ಸೆಲೆಬ್ರೇಷನ್ದೇ ಒಂದು ಚಿಕ್ಕ ಲಾಗ್ ಅಂತ ಹೇಳ್ಬೋದು. ನಾನೇನು ಸರ್ಪ್ರೈಸ್ ಎಲ್ಲ ಏನು ಕೊಡೋಕ್ಕೆ ಹೋಗಿರಲಿಲ್ಲ. ಅದೆಲ್ಲ ಪ್ಲ್ಯಾನ್ ಮಾಡೋಕ್ಕೆ ಟೈಮೂ ಇರಲಿಲ್ಲ. ಸೊ ಪಾಪು ಇರೋದ್ರಿಂದ ಎಲ್ಲೂ ಹೊರಗಡೆ ಹೋಗೋದೆಲ್ಲ ಸ್ವಲ್ಪ ಒಬ್ಬೊಬ್ಬಳೇ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ನಾನೇನು ಸರ್ಪ್ರೈಸ್ ಎಲ್ಲ ಏನು ಕೊಡೋಕ್ಕೆ ಹೋಗಿರಲಿಲ್ಲ. ಸೊ ಅವ್ರ ಫ್ರೆಂಡ್ಸ್ ಮಾತ್ರ ಸೆಲೆಬ್ರೇಷನ್ ಮಾಡಿದರು. ಸೊ ಹಾಗಾಗಿ ನಮ್ಮನ್ನು ಕೂಡ ಇನ್ವೈಟ್ ಮಾಡಿದ್ರು. ಸೊ ಅದಕ್ಕೋಸ್ಕರ ನಾವು ಇಲ್ಲೇ ನಮ್ಮ ಮನೆ ಹತ್ರ ನಿಯರ್ ಒಂದು ಡಾಬಾ ಇದೆ. ಸೊ ಅಲ್ಲಿ ಹೋಗ್ಬಿಟ್ಟು ಸೆಲೆಬ್ರೇಷನ್ ಮಾಡಿಕೊಂಡು ಬರ್ಡೇನ ಬಂದ್ವಿ. ಸೊ ಮತ್ತು ಯಾರು ಇನ್ನೂ ಹೊಸ್ದಾಗ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಪಕ್ಕದಲ್ಲೇ ಕನಸೋ ಬೆಲ್ ಐಕನ್ ಬಟನ್ನ ಕ್ಲಿಕ್ ಮಾಡಿ. ಸೊ ಸ್ಯಾಟರ್ಡೇ ಶಾಪಿಂಗ್ ಹೋಗಿದ್ವಿ. ಸೊ ಅಮ್ಮನ ಮನೆ ಗೃಹ ಪ್ರವೇಶ ಇದೆ ನೆಕ್ಸ್ಟ್ ಮಂತು 12 ಮತ್ತು 13. ಸೊ ಹಾಗಾಗಿ ಸ್ವಲ್ಪ ಶಾಪ್ ಮಾಡಬೇಕಿತ್ತು. ಆಗ ಶಾಪಿಂಗ್ ಎಲ್ಲ ಹೋಗ್ಬಿಟ್ಟು ಬಂದ್ವಿ. ಸೊ ಶಾಪಿಂಗ್ ಹೋಗಿದ್ದಾಗ ನನಗೆ ನಮ್ಮ ಫೇವ್ರೇಟ್ ತುಂಬ ಅಂದರೆ ತುಂಬ ಫೇವ್ರೇಟ್ ಅಂತಲೇ ಹೇಳ್ಬೋದು. ಸೊ ಎಲ್ಲ ತುಂಬ ಇಷ್ಟ ಇದು ಊಟಿ ಆ್ಯಪಲ್ ಅಂತ ಹೇಳ್ಬಿಟ್ಟು ತುಂಬ ಇಷ್ಟ. ಅವಾಗೆಲ್ಲ ಪುಟ್ ಪುಟ್ ಹಣ್ಣಿಗೆ ಬರ್ತಾ ಇತ್ತು, ಇಷ್ಟು ಇಷ್ಟು ದಪ್ಪ ಇತ್ತು. ಸೊ ಇದು ಹೈಬ್ರಿಡ್ ಅಂತ ಅನಿಸುತ್ತೆ, ಅದಕ್ಕೋಸ್ಕರ ಸ್ವಲ್ಪ ದಪ್ಪ ಇದೆ. ಇದು ತುಂಬ ಚೆನ್ನಾಗಿರುತ್ತೆ ತಿನ್ನಕ್ಕೆ. ಒಂಥರ ಈ ಕಡೆ ಎಳ್ಚಿಣ್ಣು ತಿಂತಾ ಇದ್ದೀವಿ ಅಂತಲೂ ಅನ್ಸಲ್ಲ, ಈ ಕಡೆ ಆಪಲ್ ತಿಂತಾ ಇದ್ದೀವಿ ಅಂತಲೂ ಅನ್ಸಲ್ಲ. ಒಂಥರ ಮಿಕ್ಸಲ್ಲಿ ಇರುತ್ತೆ ಇದು ಟೇಸ್ಟ್ ಅಂತ ಹೇಳ್ಬೋದು. ಸೊ ಸ್ಮೆಲ್ಲು ಅಷ್ಟೇ ತುಂಬ ಚೆನ್ನಾಗಿರುತ್ತೆ, ನನಗಂತೂ ತುಂಬ ಇಷ್ಟ. ಹಾಗಾಗಿ 1 kg ಎಷ್ಟು 100 rupees ಏನೋ ಹೇಳಿದರು. ಸೊ ಅದಕ್ಕೋಸ್ಕರ ತಗೋಬಂದ್ವಿ. ತಿಪ್ಟೂರ್ಗೆ ಹೋಗಿದ್ವಿ ಅಷ್ಟೇ, ಬೇರೆ ಎಲ್ಲೂ ಹೋಗಿರಲಿಲ್ಲ. ಹಾಗಾಗಿ ಸ್ವಲ್ಪ ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಹೆಣ್ಣು ಮಾಡೋಕ್ಕೂ ಆಗಲಿಲ್ಲ, ನನಗೆ ಟೈಮೂ ಸಿಗಲಿಲ್ಲ ಏನು ಸೆಲೆಬ್ರೇಷನ್ ಮಾಡೋಕ್ಕೆ. ಸೊ ಮತ್ತು ಪಾಪು ಇರೋದ್ರಿಂದ ಅದೆಲ್ಲ ಮನೆಯಲ್ಲೇ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಾನು ಏನು ಡೆಕೋರೇಷನ್ ಎಲ್ಲ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಸಿಂಪಲ್ಲಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೆ. ಬಟ್ ನನ್ನ ಹಸ್ಬೆಂಡ್ ನನಗೆ ಹೇಳಿದ್ರು. ಸೊ ನನ್ನ ಫ್ರೆಂಡ್ಸ್ ಎಲ್ಲ ಇನ್ವೈಟ್ ಮಾಡಿದ್ದಾರೆ, ಸೊ ಬಾ ಹೋಗೋಣ ಅಂತ ಅಂದ್ಬಿಟ್ಟು ನನಗೆ ಕರೆದ್ರು. ಸೊ ನಾನು ಸರಿ ಆಯಿತು ಬಿಡು ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ಡಾಬಾಗೆ ಹೋಗ್ಬಿಟ್ಟು ಅಲ್ಲೇ ಕೇಕ್ ಕಟ್ ಮಾಡಿಸಿ ಸೊ ಡಿನ್ನರ್ ಎಲ್ಲ ಮಾಡ್ಕೊ ಬಂದ್ವಿ. ಸೊ ಚೆನ್ನಾಗಿತ್ತು, ತುಂಬ ಸಿಂಪಲಾಗಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ವಿ ಅಂತ ಹೇಳ್ಬೋದು. ಸೊ ಓಕೆ ಫ್ರೆಂಡ್ಸ್, ಸೊ ಇವತ್ತು ಮಂಡೇ, ಅದರಿಂದ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬಂದು ಉಪ್ಪಿಟ್ಟು ಮಾಡಿದ್ದೆ. ಸೊ ಪಾಪು ಇನ್ನು ಮಲಗಿದ್ದಾನೆ, ಎದ್ದೇಳಿಸ್ಬೇಕು ಅವನ್ನ ಇವಾಗ ಊಟ ಮಾಡಿಸ್ಬೇಕು. ಸೊ ಒಬ್ಬ ಸಂಡೇ ಟೈಮ್ ಆಲ್ರೆಡಿ ಈವ್ನಿಂಗ್ 7:30 ಆಗಿತ್ತು. ನನ್ನ ಹಸ್ಬೆಂಡ್ ಅವಾಗೆ ಹೇಳಿದ್ರು ನನಗೆ ಹೊರಗಡೆ ಹೋಗೋಣ ಡಿನ್ನರ್ಗೆ, ಮತ್ತು ಬರ್ಡೇ ಸೆಲೆಬ್ರೇಷನ್ ಇದೆಯಲ್ಲ ಅಂತ ಅಂದ್ಬಿಟ್ಟು ಹೇಳಿದ್ರು. ಸೊ ಅದಕ್ಕೋಸ್ಕರ ನಾನು ಪಾಪು ಎಲ್ಲ ರೆಡಿ ಆಗಿಬಿಟ್ಟು ಹೊರಟಿದ್ವಿ. ನನಗೂ ಗೊತ್ತಿಲ್ಲ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ. ಸೊ ಆಮೇಲೆ ಇಲ್ಲಿ ನಮ್ಮ ಮನೆ ನಿಯರಲ್ಲೇ ಒಂದು ಹೊಸದಾಗಿ ಡಾಬಾ ಸ್ಟಾರ್ಟ್ ಆಗಿದೆ. ಸೊ ಆಲ್ರೆಡಿ 2 years ಆಯಿತು ಸ್ಟಾರ್ಟ್ ಓಪನ್ ಆಗಿ, ನಾನು ಒಂದ್ಸಲನೂ ವಿಸಿಟ್ ಮಾಡಿಲ್ಲ, ಒಂದ್ಸಲ ಕರ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ದೆ. ಸೊ ಅದಕ್ಕೋಸ್ಕರ ಅವರು ಇವತ್ತು ಇಲ್ಲೇ ಹೋಗ್ಬಿಟ್ಟು ಬರೋಣ ಬಾ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗಿದ್ರು.
ಮತ್ತೆ ಈ ಲಾಗ್ ಹೇಗೆ ಅನಿಸ್ತು ಅಂತ ಹೇಳಿ, ಮತ್ತೆ ಈ ಲಾಗ್ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ನಾನು ನಿಮ್ಗೆ ನೆಕ್ಸ್ಟ್ ವೀಡಿಯೋ ಅಲ್ಲಿ ಬಂದು ಟೇಕ್ ಕೇರ್, ಬೈ ಬೈ.